ಸನ್ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೊಟ್ಟಿರುವಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಇದೇ ನಮ್ಮ ದೇಶನ ಟ್ರಾನ್ಸ್ಫಾರ್ಮ್ ಮಾಡೋದು. ಬೇರೇನು ಮಾಡೋಕ್ಕಾಗಲ್ಲ, ಬೇರೇನು ಟ್ರಾನ್ಸ್ಫಾರ್ಮ್ ಮಾಡೋಕ್ಕಾಗಲ್ಲ. ನಾವು ಅಂದ್ಕೋಬೋದು ಏನೇನೋ ಪ್ರಯತ್ನ ಮಾಡಿ ಒಂದಿಷ್ಟು ಲಕ್ಷ ಕೋಟಿ ಖರ್ಚು ಮಾಡಿಬಿಟ್ರೆ ನಮ್ಮ ದೇಶ ಭಾಳ ಸುಭಿನ್ನವಾಗಿ ಅಭಿವೃದ್ಧಿ ಹೊಂದ್ಬಿಡುತ್ತೆ. ಖಂಡಿತ ಆಗಲ್ಲ. ಮೂಲಭೂತ ಸೌಕರ್ಯ ಕೊಡ್ಬೋದು, ಬೇಸಿಕ್ ಫೆಸಿಲಿಟೀಸ್ ಕೊಡ್ಬೋದು. ಆದರೆ ನಿಜವಾದ ಟ್ರಾನ್ಸ್ಫಾರ್ಮೇಷನ್ ಆಗಿ ನಾವು ಒಂದು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂದರೆ ಅದು ರಾಷ್ಟ್ರೀಯ ಶಿಕ್ಷಣ ನೀತಿ ಮೂಲಕ ಸಾಧ್ಯವಾಗುತ್ತೆ. ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋಂಥದ್ದು ಆ ರಿಯಲ್ ಸ್ಪಿರಿಟ್ ಏನಿದೆಯಲ್ಲ, ಕ್ರಿಯೇಟಿವ್ ಥಿಂಕಿಂಗ್ ಏನಂತಿದೆಯಲ್ಲ, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್ ಅಂತ ಏನಿದೆಯಲ್ಲ, ಇಡೀ ಸಮಾಜದ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ವೈಲ್ ಲರ್ನಿಂಗ್ ಇಟ್ಸ್ ಎಲ್ಫ್. ಹಾಗಾಗಿ ನಾವು ಲರ್ನಿಂಗ್ನಲ್ಲಿ ಎಲ್ಲೋ ಒಂದು ಕಡೆ ಸುಮ್ಮನೆ ಥಿಯೋರಿಟಿಕಲ್ ಆಗಿ ಏನೋ ಕಲಿತು ಏನೋ ಕ್ವಾಲಿಫಿಕೇಷನ್ ತಗೊಳ್ಳೋದಲ್ಲ. ನಾವು ಸಮಾಜದ ಸಮಸ್ಯೆಗಳು ನಮ್ಮ ಸಮಸ್ಯೆಗಳು, ನಾವು ಸಮಾಜದ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು, ನಾವು ಸಮಾಜದ ಭಾಗವಾಗಿರಬೇಕು. ಈಗ ನೋಡ್ರೆ ಎಲ್ಲ ಎಜುಕೇಟ್ ಆಗಿ 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 ಸೆಲ್ಫ್ ಸೆಂಟರ್ ಆಗ್ತಾ ಇದ್ದಾರೆ. ನಾವು ನೋಡಿದಾಗೆ ನಾನು ಇಡೀ ಸಮಾಜ ಇರೋದು ನನಗೋಸ್ಕರ, ಇಡೀ ದೇಶ ಇರೋದು ನನಗೋಸ್ಕರ, ನನಗೆ ಎಲ್ಲಿ ಟ್ಯಾಕ್ಸ್ ಕಮ್ಮಿ ಇದೆ ಅಲ್ಲಿಗೆ ಹೋಗ್ತೀನಿ, ಎಲ್ಲಿ ನನಗಿನ್ನೂ ಲಾಭ ಮಾಡಲಿಕ್ಕಾಗುತ್ತೆ ಅಲ್ಲಿ ಹೋಗ್ತೀನಿ, ದೇಶದ ಹೇಗಾರ ಮಾಡಿ ಸಂಪಾದನೆ ಮಾಡ್ಕೋತೀನಿ, ನನ್ನ ಐಶ್ವರ್ಯಮಯ ಜೀವನವನ್ನು ಮಾಡ್ತೀನಿ, ಐ ವಾಂಟ್ ಟು ಹ್ಯಾವ್ ದ ಬೆಸ್ಟ್ ಆಫ್ ಲೈಫ್ ಅಟ್ ವಾಟ್ ಕಾಸ್ಟ್ ಅಂತಲೂ ಇಲ್ಲ. ಮನಿ ಡಸಂಟ್ ಬಿಲಾಂಗ್ ಟು ಎನಿಬಡಿ, ದುಡ್ಡು ಯಾರಿಗೂ ಸೇರಿದಲ್ಲ. ವಿ ಕ್ಯಾನ್ ಓನ್ಲಿ ಬಿ ಮ್ಯಾನೇಜರ್ಸ್, ವಿ ಕ್ಯಾನ್ ಓನ್ಲಿ ಹ್ಯಾಂಡಲ್ ಮನಿ ಫಾರ್ ಎ ಗುಡ್ ರೀಸನ್, ಫಾರ್ ಎ ಗುಡ್ ಪರ್ಪಸ್. ಆ ಉದ್ದೇಶಕ್ಕಾಗಿ ಹ್ಯಾಂಡಲ್ ಮಾಡಬೇಕು, ಅದಕ್ಕೆ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿರ್ತದೆ ಹೊರತು ನಾನು ಅಂದ್ಕೊಂಡಿದ್ದೀನಿ ನಾನೇ ಸಂಪಾದನೆ ನನಗೆ ಸೇರಿರುತ್ತೆ. ಸಮಾಜ ಕೊಟ್ಟಿರೋದು ನಮಗೆಲ್ಲ, ಸೊಸೈಟಿ ಹ್ಯಾಸ್ ಗಿವನ್ ಅಸ್ ದಿಸ್ ಆಪರ್ಚುನಿಟಿ, ಯಾರೋ ಕೊಟ್ಟಿರೋದಲ್ಲ. ಸೊಸೈಟಿನಲ್ಲಿರುವಂಥ ಮೆಂಬರ್ಸ್ ನಮಗೆ ಅರ್ಧ ಜವಾಬ್ದಾರಿಯನ್ನು ತಗೊಳ್ಳೋಕ್ಕೆ ನಾವು ತಯಾರಿದ್ದೀವಿ, ನಮಗೆ ಅವಕಾಶ ಕೊಡಿ ಅಂತ ತೊಗೊಂಡು ನಾವು ನಿರ್ವಹಣೆ ಮಾಡ್ತಿರೋವಂಥದ್ದಿದೆ. ಇದು ರಾಜಕಾರಣಿ ಅಂತಲ್ಲ, ಎಲ್ಲರಿಗೂ ಯಾವುದೇ ವೃತ್ತಿ ಇರಲಿ ಇದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಇದನ್ನು ನಾವು ಎಲ್ಲಿವರೆಗೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಸಮಾಜದಲ್ಲಿ ಭಾಳಷ್ಟು ಸಮಸ್ಯೆ ಆಗುತ್ತೆ. ಇವತ್ತು ಇಷ್ಟು ಕಲಿಕೆ ನಮ್ಮ ಇಷ್ಟು ವಿದ್ಯಾವಂತರಾಗ್ತಿದ್ದಾರೆ, ಎಲ್ಲ ವಿದ್ಯಾವಂತರಾಗ್ತಿರೋದು ಹೆಚ್ಚು ಕಡಿಮೆ ಡಿಸ್ಟ್ರಕ್ಟಿವ್ ಆಗಿ ಆಗ್ತಿದ್ದಾರೆ. ಸೊ ಈ ಡಿಸ್ಟ್ರಕ್ಟಿವಿಂದ ಏನು ಇವತ್ತು ಎನ್ರಿಚಿಂಗ್ ಯುವರ್ ಲೈಫ್ ಥ್ರೂ ದ ವ್ಯಾಲ್ಯೂ ಎಜುಕೇಷನ್ ಅನ್ನೋಂಥದ್ದು ಇದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ವ್ಯಾಲ್ಯೂ ಎಜುಕೇಷನ್ ಅನ್ನೋಂಥದ್ದು ನಾವೇನಾದ್ರು ನಮ್ಮ ಮಕ್ಕಳಲ್ಲಿ ಕೊಡಲಿಲ್ಲ ಅಂದ್ಕೊಳ್ಳಿ, ಪರ್ಪಸ್ ಸಿಕ್ಕಲಿಲ್ಲ ಅಂದ್ಕೊಳ್ಳಿ, ನಮ್ಮ ಎಜುಕೇಷನ್ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತಿರೋದು ನಮಗೆ ನಾವೇ ಡಿಸ್ಟ್ರಕ್ಟಿವ್ ಮೋಡಿಗೆ ಹೋಗ್ದಂಗೆ ಆಗ್ತಿದೆ. ಸೊ ಹಾಗಾಗಿ ನೈತಿಕತೆ ಮತ್ತು ಮೌಲ್ಯಗೆ ಅತಿ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ಆಗಬೇಕು. ನಮ್ಮ ದೇಶ, ನಮ್ಮ ದೇಶಭಕ್ತಿ, ನಮ್ಮ ಸಮಾಜದ ಬಗ್ಗೆ ಕಾಳಜಿ, ನಮ್ಮ ಹಿರಿಯರು ತಮ್ಮ ಪ್ರಾಣ ತ್ಯಾಗ ಬಲಿದಾನ ಎಲ್ಲವನ್ನು ಮಾಡಿದ್ದಾರೆ. ಯಾತಕ್ಕೋಸ್ಕರ ಮಾಡಿದ್ರು? ಅವರೇನು ಅವ್ರಿಗೋಸ್ಕರ ಮಾಡಲಿಲ್ಲ, ಇಷ್ಟು ನಮಗೋಸ್ಕರ ಕೊಟ್ಟರು. ಈ ಕೊಟ್ಟಿರೋಂಥ ಸ್ಫೂರ್ತಿನ ಇನ್ನನ್ನು ಜೋರಾಗಿ ಸಂದೇಶವನ್ನು ಕೊಡಬೇಕು ಅನ್ನೋಂಥ ದಿಶಾಭಾರತಿನ ಉದ್ದೇಶವಾಗಿದೆ. ಹಾಗಾಗಿ ಈ ಮೆಸೇಜನ್ನು ಕೊಡಬೇಕು, ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಜವಾಬ್ದಾರಿತ್ವಾದಂಥ ನಾಗರಿಕನನ್ನಾಗಿ ಮಾಡಬೇಕು, ದೇಶಭಕ್ತಿ ಇರುವಂಥ ನಾಗರಿಕನಾಗಿ ಮಾಡಬೇಕು. ನಾನು ಪಡ್ಕೊಂಡಿದ್ದೀನಿ, ನಾನು ವಾಪಸ್ ಕೊಡಬೇಕು ಅಂತ. ಇವತ್ತು ಎಲ್ಲ ಬೇರೆ ಬೇರೆ ಎಲ್ಲ ದೇಶದಲ್ಲೂ ನೋಡಿ, ಫಸ್ಟ್ ಬೇಸಿಕ್ಕಾಗಿ ಯಾವುದೇ ಒಂದು ಯೂನಿವರ್ಸಿಟಿನಲ್ಲಿ ಒಂದು ಸೀಟ್ ಕೊಡಬೇಕು ಅಂದರೆ ಆ ಹುಡುಗನಲ್ಲಿ ಸ್ಪಷ್ಟತೆ ತೊಗೊಳ್ತಾರೆ. ಯಾತಕ್ಕಾಗಿ ಬಂದಿದೆಯಪ್ಪ ಈ ಯೂನಿವರ್ಸಿಟಿಗೆ ಹೇಳು, ಯಾತಕ್ಕಾಗಿ ಇದು ಓದೋಕ್ಕೆ ಬಂದಿದೆಯಾ ಹೇಳು, ಇದನ್ನು ಯಾಕೆ ಓದಿ ಏನು ಮಾಡ್ತೀಯ ಅಂತ ಕೇಳೋದು ಸ್ಪಷ್ಟತೆ. ನಮ್ಮ ಮೆರಿಟ್ ಒಂದು ಭಾಗ, ಮೆರಿಟ್ ಈಸ್ ಒನ್ ಪಾರ್ಟ್, ಆದರೆ ಮೀನ್ ಇಂಟೆನ್ಷನ್ ಏನು, ಆ ವ್ಯಕ್ತಿ ಯಾತಕ್ಕೋಸ್ಕರ ಬಂದಿದ್ದೇನೋ ಅಂತ ಸ್ಪಷ್ಟವಾಗಿ ಕೊಡೋಂಥ ಉತ್ತರ ಭಾಳ ಮುಖ್ಯವಾಗಿ ಅದರ ಆಧಾರಿತವಾಗಿ ಸೀಟ್ ಕೊಡೋದು. ನಮ್ದು ಒಂದೇ ದೇಶದಲ್ಲಿ ಯಾರು ಮೆರಿಟ್ ಸ್ಕೋರ್ ಅಂತ ಅನ್ನೋದಕ್ಕೋಸ್ಕರ ಯಾರ್ಡ್ ಸ್ಟಿಕ್ ನಾವು ಬೇರೆ ಬೇರೆ ಪ್ರಯತ್ನ ಮಾಡಲಿಕ್ಕೆ ಭಾಳ ಕಷ್ಟವಾಗಿದೆ, ಯಾಕೆಂದರೆ ಅಬ್ಯೂಸು ಮಿಸ್ಯೂಸ್ ಮಾಡೋವಂಥದ್ದಾಗ್ತದೆ. ಹಾಗಾಗಿ ಇವತ್ತು ಈ ಸ್ಪಷ್ಟತೆ ಇಲ್ಲದೆ ಎಲ್ಲರನ್ನೂ ನಾವು ತೊಗೊಂಡು ಯಾರನ್ನ ಎಲ್ಲೆಲ್ಲೋ ಕರ್ಕೊಂಡು ಕೂಡಿಸಿ ಏನೇನೋ ಸಮಸ್ಯೆಗಳು ಹೆಚ್ಚಾಗ್ತಿರುವಂಥದ್ದಿದೆ. ಇದಕ್ಕೆಲ್ಲ ಒತ್ತು ಕೊಟ್ಟು ನಮ್ಮ ಹಲವಾರು ಅಪಾರವಾಗಿರುವಂಥ ಸಮಸ್ಯೆಗಳನ್ನು ಎಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಮೌಲ್ಯಾಧಾರಿತವಾಗಿರುವಂಥ ಗುಣಮಟ್ಟದ ಶಿಕ್ಷಣ ಎಲ್ಲವನ್ನು ಕೊಟ್ಟು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಉತ್ತಮ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ಮತ್ತು ಇವತ್ತು ಈ ಪ್ರಯತ್ನದಲ್ಲಿ ನಾವೆಲ್ಲರೂ ಕೈಯನ್ನು ಜೋಡಿಸ್ಬೇಕಾಗುತ್ತೆ. ಈ ಜೋಡಿಸಿದ್ರೆ ಮಾತ್ರ ನಾವು ನಿಜಕ್ಕೂ ಭಾಳ ವೇಗದಲ್ಲಿ ಆಪರ್ಚುನಿಟೀಸ್ ಆರ್ ಪ್ಲೆಂಟಿ. ಆದರೆ ನಮಗೆ ಇವತ್ತು ಡಿಮ್ಯಾಂಡ್ ತುಂಬ ಇದೆ, ಆ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡಲಿಕ್ಕೆ ಸಪ್ಲೈ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಉದ್ಯೋಗ ಲಕ್ಷಾಂತರ ಉದ್ಯೋಗ ಇದೆ, ಆದರೆ ಅದನ್ನು ಭರಿಸ್ಲಿಕ್ಕೆ ನಮ್ಮ ಹತ್ರ ಜನ ಇಲ್ಲ. ದಿಸ್ ಎ ಹ್ಯೂಜ್ ಶಾರ್ಟೇಜ್ ಆಫ್ ಟ್ಯಾಲೆಂಟ್. ಹಾಗಾಗಿ ಇವತ್ತು ಕ್ವಾಲಿಟಿನ ಹೆಚ್ಚಿಸಬೇಕು ಅಂದರೆ ನಮ್ಮ ನರ್ಸರಿಯಿಂದ ಪ್ರಾರಂಭ ಆಗಬೇಕು. ಗರ್ಭದಿಂದ ಪ್ರಾರಂಭ ಆಗಿದ್ದು ಊಟ ಜನನ ಪಡೆದ ತಕ್ಷಣದಿಂದನೂ ಎಜುಕೇಷನ್ ಪ್ರಾರಂಭ ಆಗುವಂಥದ್ದಿದೆ. ಅಷ್ಟು ಶಿಕ್ಷಣ ನಮ್ಮ ಸಂಸ್ಕೃತಿಯಲ್ಲಿರುವಂಥದ್ದೇ.
ಅದನ್ನೇ ಬಿಟ್ಬಿಟ್ಟಿದ್ದು. ಈಗ ಅದನ್ನು ಮತ್ತೊಮ್ಮೆ ಅದನ್ನು ಮರಳಿ ಪಡೆಯುವಂಥ ಕೆಲಸಗಳನ್ನು ನಾವೆಲ್ಲರೂ ಮಾಡೋಣ. ದಿಶಾ ಭಾರತ್ ಹಮ್ಮಿಕೊಂಡಿರೋ ಕಾರ್ಯಕ್ರಮಗಳು ಎಲ್ಲ ಅದ್ಭುತವಾಗಿದೆ. ನಾವು ಇವತ್ತು ಸರ್ಕಾರದಲ್ಲಿ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಇಡೀ ದೇಶ ಉದ್ದಾಗಲದಲ್ಲಿ ನಮ್ಮ ಅಮೃತ್ ಮಹೋತ್ಸವವನ್ನು ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡಬೇಕು. ಮುಂದಿನ 25 ವರ್ಷ ಕಾಲ ಅಮೃತ್ ಕಾಲ ಅಂತ ಏನು ನಾವು ಕರಿತಾ ಇದ್ವಿ, ಆ ಅಮೃತ್ ಕಾಲದಲ್ಲಿ ಏನೆಲ್ಲ ಮಾಡಬೇಕು, ಸ್ಪಷ್ಟ ಗುರಿನ ಇಟ್ಕೋಬೇಕು, ಏನು ರೋಡ್ ಮ್ಯಾಪ್ ಇಟ್ಕೋಬೇಕು, ದಿನ ದಿನಕ್ಕೂ ಏನು ಕೆಲಸ ಮಾಡಬೇಕು ಅನ್ನೋಂಥ ಆ ಸ್ಪಷ್ಟತೆಯಲ್ಲಿ ನಾವು ರೋಡ್ ಮ್ಯಾಪ್ ಇಟ್ಕೊಂಡು ಕೆಲಸವನ್ನು ಮಾಡೋಣ. ಯಾರು ಸೇರ್ತಾರೋ ಬಿಡ್ತಾರೋ ನಾವು ನೋಡಬೇಕಾಗಿಲ್ಲ. ನಾವು ನಮ್ಮ ಪ್ರಯತ್ನ 5 ಜನ ಇರಲಿ, 100 ಜನ ಇರಲಿ, 20 ಜನ ಇರಲಿ, ಎಷ್ಟೇ ಜನ ಇರಲಿ, ಲೆಕ್ಕ ತಲೆ ಹೆಡ್ ಕೌಂಟ್ ಮಾಡ್ಕೊಳ್ಳೋದು ಬೇಡ. ಹೆಡ್ ಕೌಂಟ್ ಹೆಚ್ಚಿಸೋದು ನಮ್ಮ ಇನ್ಸ್ಪಿರೇಷನ್, ನಮ್ಮ ಕಮಿಟ್ಮೆಂಟಿಂದ ಹೆಡ್ ಕೌಂಟ್ನ ಎಷ್ಟು ಬೇಕಾದ್ರೆ ಹೆಚ್ಚಿಸಲಿಕ್ಕೆ ಸಾಧ್ಯವಿದೆ ಅಂತ ವಿಶ್ವಾಸದಲ್ಲಿ ನಾವು ಪ್ರತಿಯೊಬ್ಬರು ಪ್ರಯತ್ನ ಮಾಡೋಣ. ಅವ್ರು ಮಾಡ್ತಿಲ್ಲ ಅಂತ ನಾವು ಮಾಡದೇ ಇರಬಾರ್ದು, ಇನ್ನೊಬ್ಬರು ಮಾಡಲಿಲ್ಲ ಅಂತ ನಾವು ಮಾಡಬಾರ್ದು. ನಮ್ಮ ಜವಾಬ್ದಾರಿಯನ್ನು ನಾವು ನಮ್ಮ ಸಮಾಜಕ್ಕೋಸ್ಕರ ಯಾವ ಒಂದು ಅಪೇಕ್ಷೆ ಇಲ್ಲದೆ ನಮ್ಮ ಸಮಾಜಕ್ಕೆ ನಾವು ನಮ್ಮ ಕೊಡುಗೆಯನ್ನು ನಮ್ಮ ವೃತ್ತಿಯ ಮೂಲಕ, ಕಿರಣ್ ಅವ್ರು ಹೇಳಿದಾಗೇ ನಮ್ಮ ವೃತ್ತಿ ಮೂಲಕ ಎಲ್ಲೋ ಏನು ಮಾಡಬೇಕಾಗಿಲ್ಲ, ನಮ್ಮ ಪ್ರೊಫೆಷನ್ ಮೂಲಕ ಕ್ವಾಲಿಟಿ ಕೊಟ್ಟರೆ, ನಮ್ಮ ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್ ಅಂತ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಬಿಟ್ರೆ ದಟ್ ಈಸ್ ಅ ಬಿಗ್ಗೆಸ್ಟ್ ಕ್ಯಾರೆಕ್ಟರ್ ಆರ್ ಸ್ಟ್ರೆಂತ್ ಎನಿಬಡಿ ಕ್ಯಾನ್ ಹ್ಯಾವ್ ಇಟ್. ಪರ್ಸ್ಯೂಟ್ ಆಫ್ ಎಕ್ಸಲೆನ್ಸ್.